ಕೆಲವೊಂದು ವಿಶೇಷ ದಿನಗಳಂದು ಕೈಯಲ್ಲಿ ಪೊರಕೆ ಹಿಡಿದು ಅಧಿಕಾರಿಗಳು ಫೋಟೋ ಪ್ರೇಮ ಪೋಸ್ ಕೇವಲ ಫೋಟೋ ಕ್ಲಿಕ್ ಆಗುವವರಿಗೆ ಮಾತ್ರ ಕೊಡುವುದನ್ನು ನೋಡಿದ್ದೇವೆ. ಆದರೆ ಇಲ್ಲೊಬ್ಬರು ತೀರಾ ಈ ವಿಷಯದಲ್ಲಿ ಭಿನ್ನರಾಗಿ ಗೋಚರಿಸುತ್ತಿದ್ದಾರೆ. ತಾವು ಹೋದಡೆಯಲ್ಲೆಲ್ಲ ಸ್ವಚ್ಛತಾ ಕಾರ್ಯಕ್ಕೆ ಇಳಿಯುತ್ತಿದ್ದಾರೆ, ಅದು ಕೂಡ ಶೌಚಾಲಯ ಶುಚಿಗೊಳಿಸುವ ಮಹತ್ ಕಾರ್ಯಕ್ಕೆ. ಮಹಾತ್ಮಾ ಗಾಂಧೀಜಿಯವರ ಸ್ವಚ್ಛತಾ ಆಂದೋಲನದ ಸೆಳೆತ ಸೆಳೆದಿದೆ ಈ ಅಪರೂಪದ ಕ್ರಿಯಾಶೀಲ ಅಧಿಕಾರಿಗೆ. ಹೌದು, ಕಾಯಕ ಯೋಗಿ ಬಸವಣ್ಣನ ಕರ್ಮ ಧರ್ಮ ಭೂಮಿಯ ಸ್ಪರ್ಶ ತಳೆದಿರುವ ಬಸವನ ಬಾಗೇವಾಡಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ತಳವಾರ್ ಅವರೇ ಇಂದು ವಿಭಿನ್ನ ಕಾಯಕಕ್ಕಿಳಿದು ಎಲ್ಲರ ಗಮನವನ್ನು ಸೆಳೆಯುತ್ತಿರುವ ಅಧಿಕಾರಿ. ಇವರು ದಿನಂಪ್ರತಿ ತಾಲೂಕಿನ ವಿವಿಧ ಶಾಲೆಗಳಿಗೆ ಭೇಟಿ ಇತ್ತು ಸಂದರ್ಶನ ನೀಡುತ್ತಾರೆ. ಈ ಸಂದರ್ಭದಲ್ಲಿ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ, ಶಾಲಾ ಕೊಠಡಿ, ಶಾಲಾ ಆವರಣ, ಮಕ್ಕಳು ಶಾಲೆಯಲ್ಲಿ ನಿತ್ಯ ಬಳಸುವ ಶೌಚಾಲಯವನ್ನು ಪರಿಶೀಲಿಸುತ್ತಾರೆ. ಶುಚಿತ್ವ ಇಲ್ಲದಿದ್ದರೆ ನೇರ ಎಂಟ್ರಿ ಕೊಟ್ಟು ಸ್ವಚ್ಛತಾ ಕೈಂಕರ್ಯಕ್ಕೆ ಮುಲಾಜಿಲ್ಲದೆ ಧುಮುಕಿ ಬಿಡ್ತಾರೆ. ಅಂಥದ್ದೊಂದು ಪ್ರಸಂಗ ಆಲಮಟ್ಟಿಯ ಆರ್ಬಿಪಿಜಿ ಹಳಕಟ್ಟಿ ಪ್ರೌಢಶಾಲೆಯಲ್ಲಿ ಜರುಗಿತು. ಇದನ್ನು ಕಂಡ ಶಿಕ್ಷಕರು ಮಕ್ಕಳೆಲ್ಲ ಬೆರಗು. ಕೈಯಲ್ಲಿ ಸ್ವತಃ ಪೊರಕೆ ಹಿಡಿದು ಶೌಚಾಲಯ ಸ್ವಚ್ಛತಾ ಕಾರ್ಯಕ್ಕೆ ಬಿಇಒ ಅವರು ಧುಮುಕಿ ಅಚ್ಚರಿ ಮೂಡಿಸಿದ್ದಾರೆ. ಅಂದು ಶಾಲೆಯಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬಿಇಒ ಅವರು ಭಾಗಿಯಾದ ಬಳಿಕ ಸಂಜೆ 5:20 ಸುಮಾರಿಗೆ ನೇರ ಶಾಲಾ ಶೌಚಾಲಯದ ಕಡೆಗೆ ತಮ್ಮ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ಹಾಗೂ ಶಿಕ್ಷಕ ಬಳಗದೊಂದಿಗೆ ತೆರಳಿದ್ರು. ಸಂವಿಧಾನ ದಿನ ಕಾರ್ಯಕ್ರಮದಲ್ಲಿ ಹೆಚ್ಚು ಕಡಿಮೆ 1.5 ಗಂಟೆಗಳ ಕಾಲ ತಮ್ಮ ತೇಜಸ್ ಮಾತುಗಳ ಭಾಷಣ ಮಾಡಿದ ನಂತರವೂ ಲವಲವಿಕೆ ಬಿಇಒ ಅವರ ಮುಖದಲ್ಲಿ ಹಾಗೆಯೇ ಕಂಗೊಳಿಸುತ್ತಿತ್ತು. ಕಾರ್ಯಕ್ರಮದ ಸಭಾಭವನದಿಂದ ಮುಖ್ಯ ಗುರುಗಳ ಕೊಠಡಿಗೆ ಆಗಮಿಸಿದ ಅಧಿಕಾರಿ ಬಸವರಾಜ್ ತಳವಾರ್ ಒಂದೆರಡು ನಿಮಿಷಗಳ ಬಳಿಕ ಶೌಚಾಲಯ ಎಲ್ಲಿದೆ ಎಂಬ ಪ್ರಶ್ನೆ. ಸಾಹೇಬರಿಗೆ ಶೌಚಾಲಯದ ದಾರಿ ತೋರಿಸಲು ಶಿಕ್ಷಕರು ಮುಂದಾಗಿ ಶಾಲೆಯ ಮೆಟ್ಟಿಲು ಇಳಿಯುತ್ತಿದ್ದಂತೆ ಜೊತೆಯಲ್ಲಿ ಬಂದಿದ್ದ ಸಿಬ್ಬಂದಿಗಳಿಗೆ ತಮ್ಮ ಜೀಪಿನಿಂದ ಕಸಬರಿಗೆ ಫೆನೈಲ್ ಬಕೆಟ್ ತರಲು ಸೂಚನೆ. ಶಿಕ್ಷಕರು ವಿಷಯ ಅರಿವಷ್ಟರಲ್ಲೇ ಶೌಚಾಲಯದ ಬಳಿ ಬಿಇಒ ಹಾಜರ್. ಶೌಚಾಲಯದ ಮುಂದೆ ನೀರಿನ ಪೈಪ್ಲೈನ್ಗಾಗಿ ತೋಡಿದ ತೆಗ್ಗ ಟನ್ನಂತ ಜಿಗಿದು ಶೌಚಾಲಯದ ಒಳಗೆ ಪ್ರವೇಶ. ಅದರ ಹಿಂದಿಂದೆ ತಾಲೂಕು ಅಕ್ಷರ ದಾಸೋಹ ಅಧಿಕಾರಿ ಕೆಮು ರಾಠೋಡ್, ಶಿಕ್ಷಣ ಸಂಯೋಜಕರಾದ ವಿಸಿ ಜುಳಜುಳಿ, ಜಿಎಸ್ ಗನಿ ಅವರು ಸೇರಿದಂತೆ ಶಿಕ್ಷಕ ಇತರರೆಲ್ಲ ಎದುರು ಬರ್ ಬರ್ ಕಸ ಗುಡಿಸಿದ ನಂತರ ಶೌಚಾಲಯದ ಮೋರಿಯಲ್ಲಿ ಕಸಬರಿಗೆ ಅತ್ತಿತ್ತಾಡಿಸಿ ಹೊಲಸು ಕಸಕಡ್ಡಿ ಸಣ್ಣಪುಟ್ಟ ಕಲ್ಲು ಕಾಗದ ಒಂದೆಡೆ ಕೂಡಿ ಹಾಕಿ ದೂರಕ್ಕೆ ಎಸೆದರು ಬಿಇಒ. ಸಾಹೇಬ್ರೇ ಬಿಡಿ, ನಾವು ತೆಗೆಯುತ್ತೇವೆ ಸ್ವಚ್ಛಗೊಳಿಸುತ್ತೇವೆ ಎಂದು ಅಲ್ಲಿದ್ದವರು ಕೇಳಿಕೊಂಡಾಗ್ಯೂ ಕೇರ್ ಮಾಡಲಿಲ್ಲ ಬಿಇಒ ಅವರು. ಒಬ್ಬರೇ ಶುಚಿತ್ವಕ್ಕೆ ಇಳಿದಿದ್ದನ್ನ ಕಂಡು ಇತರ ಅಧಿಕಾರಿಗಳು ಶಿಕ್ಷಕರು ಕೈಜೋಡಿಸಿ ನಿಂತರು. ಅಲ್ಲಿಯವರೆಗೆ ಭಾಗಶಃ ಸ್ವಚ್ಛ ರೂಪಿ ನಡೆಗೆ ಶೌಚಾಲಯ ಬಂದಿತ್ತು. ಬಕೆಟ್ನಲ್ಲಿ ನೀರು ಹಾಕಿ ಫೆನೈಲ್ ಮಿಶ್ರಣ ಮಾಡಿ ಮೂತ್ರಾಲಯವನ್ನ ಶುಭ್ರಗೊಳಿಸಿದ್ರು. ಗಾಂಧೀಜಿಯವರ ಆದರ್ಶ ಬಿಇಒ ಬಸವರಾಜ್ ತಳವಾರ್ ಅವರ ಭಾವ ಮೊಗದಲ್ಲಿ ಪ್ರತಿರೂಪಗಳು ಅನಾವರಣಗೊಂಡಿತು. ಎಲ್ಲರ ಪ್ರೀತಿ ಗೌರವಕ್ಕೆ ಮತ್ತಿಷ್ಟು ಸನಿಹಗೊಂಡ್ರು ಬಿಇಒ. ಮಕ್ಕಳ ಕಲಿಕೆಗೆ ಶಾಲಾ ಕೊಠಡಿಗಳು ಪ್ರಸನ್ನವಾಗಿರಬೇಕು, ಅದರಂತೆ ಬಳಸುವ ಶೌಚಾಲಯವು ಕೂಡ ಸ್ವಚ್ಛತೆಯಿಂದಿರಬೇಕು. ಮಕ್ಕಳ ಆರೋಗ್ಯ ಮುಖ್ಯ. ತಾವು ಶಿಕ್ಷಕರಿಗೆ ಬಿಇಒ ಸಾಹೇಬ್ ಆಗಿರಬಹುದು, ಆದರೆ ನನಗೆ ಮಕ್ಕಳೇ ಬಿಇಒ. ಅವರೇ ನನ್ನ ಮೇಲಧಿಕಾರಿಗಳು. ಮಕ್ಕಳು ಇಲ್ಲದಿದ್ದರೆ ನಾನೆಲ್ಲಿ ಬಿಇಒ ಅಧಿಕಾರಿ? ಮಕ್ಕಳೇ ನನ್ನ ಪಾಲಿಗೆ ಸರ್ವಸ್ವ. ಅವರ ಖುಷಿ, ನಲಿವು, ಗುಣಮಟ್ಟದ ಕಲಿಕಾ ವಾತಾವರಣದಿಂದ ವೃದ್ಧಿಸಬೇಕು ಎಂಬ ಮಹದಾಸೆಯಿಂದ ಇಂಥ ಕಾಯಕಗಳನ್ನು ನಡೆಸಲು ಸಂಕಲ್ಪ ಕೈದಿರುವೆ. ಒಳ್ಳೆಯ ಶೈಕ್ಷಣಿಕ ಪರಿಸರ ರೂಪಿಸಲು ಕಂಕಣ ಬದ್ಧನಾಗಿರುವೆ. ಸಾಥ್ ನೀಡಿದರೆ ಸಾಕು ಎಂಬ ವಿನಯಪೂರ್ವಕ ಮಾತು ಬಿಇಒ ಬಸವರಾಜ್ ಅವರದ್ದು. ನಿತ್ಯ ಸಂದರ್ಶನ ಮಾಡುವ ಶಾಲೆಗಳಲ್ಲಿ ಮೊದಲು ವರ್ಗ ಕೊನೆ, ಮಕ್ಕಳ ಕಲಿಕಾಂಶ ಮಟ್ಟವನ್ನು ಪರಿಶೀಲಿಸಿ ನಂತರ ಶೌಚಾಲಯದ ಕಡೆಗೆ ಧಾವಿಸುವೆ. ಅಲ್ಲಿನ ನೈಜ ಸ್ಥಿತಿಗತಿ ಅರಿತು ಶುಚಿತ್ವ ಕಾರ್ಯಕ್ಕೆ ಮುಂದಾಗುತ್ತಿದ್ದೇನೆ. ನನ್ನ ಜೀಪಿನಲ್ಲೇ ಪೊರಕೆ ಫೆನೈಲ್ ಬಕೆಟ್ ಇರಿಸಿಕೊಂಡಿರುವೆ. ಶೌಚಾಲಯ ನಾನೇ ಶುಚಿಗೊಳಿಸುವಾಗ ಉಳಿದವರ ಸಹಕಾರವೂ ಇರುತ್ತೆ ಎಂಬ ಭಾವ ನನ್ನದು. ಇಲ್ಲಿ ತೋರ್ಪಡಿಕೆಗಾಗಿ ಮೇಲ್ನೋಟಕ್ಕೆ ಇದು ಮಾಡುತ್ತಿರುವುದು ಅಲ್ಲ. ನನ್ನ ಅಂತರಾಳದಲ್ಲಿ ಇಂಥದ್ದೊಂದು ಸೇವಾ ಭಾವ ಹುದುಗಿ ಜಾಗೃತವಾಗಿದೆ, ಅದು ನಿರಂತರವಾಗಿ ಇರುತ್ತೆ ಎಂದು ಬಿಇಒ ಬಸವರಾಜ್ ತಳವಾರ್ ನುಡಿದ್ರು. ಈ ಸಂದರ್ಭದಲ್ಲಿ ಹಿರಿಯ ಶಿಕ್ಷಕ ಎನ್ಎಸ್ ಬಿರಾದಾರ್, ಜಿಆರ್ ಜಾಧವ್, ಆರ್ಎಂ ರಾಠೋಡ್, ಉಪನ್ಯಾಸಕ ಟಿಬಿ ಕರದಾನಿ ಇತರರು ಉಪಸ್ಥಿತರಿದ್ರು. ಈಗ ಎಲ್ಲೆಡೆ ಬಿಇಒ ಅವರ ಕಾಯಕ ನಿಷ್ಠೆಯದ್ದೇ ಚರ್ಚೆ. ಶೌಚಾಲಯ ಶುಚಿತ್ವದ ಮಾತುಗಳು ಹವಾದಲ್ಲಿ ತೇಲಾಡುತ್ತಿವೆ. ಆಲಮಟ್ಟಿಯ ಆರ್ಬಿಪಿಜಿ ಹಳಕಟ್ಟಿ ಪ್ರೌಢಶಾಲೆಯಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಸವರಾಜ್ ತಳವಾರ್ ಅವರು ಮಕ್ಕಳು ಬಳಸುವ ಶೌಚಾಲಯಗಳನ್ನು ಶುಚಿಗೊಳಿಸುತ್ತಿರುವ ವಿವಿಧ ಭಾವನೋಟವಿದು. Thank you.
ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.